ವಿದ್ಯಾರ್ಥಿಗಳು ತಂತ್ರಜ್ಞಾನದ ಬಳಕೆಯನ್ನು ಸರಿಯಾಗಿ ಮಾಡಿ ಉತ್ತಮ ಸಾಧನೆ ಮಾಡಬೇಕು ಎಂದು ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಉನ್ನತ ಸಾಧನೆ ಮಾಡುವ ಜೊತೆಗೆ ಪುಸ್ತಕ ಓದುವ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು. ಇಂದಿನ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡಲು ಅನೇಕ ಅವಕಾಶಗಳಿವೆ. ಅವುಗಳ ಸದುಪಯೋಗ ಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ಕೈಲಾದ ಸಮಾಜ ಸೇವೆ ಮಾಡುವ ಮನೋಭಾವನೆ ಅಳವಡಿಸಿಕೊಳ್ಳಿ ಎಂದು ನಿರ್ಸೋಸಿಯ ಪರಮಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಧ್ವನಿ ಫೌಂಡೇಶನ್ ಬೆಂಗಳೂರು ಹಾಗೂ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿ ಇವರ ಸಹಯೋಗದಲ್ಲಿ ನಿರ್ಸೋಸಿಯ ಜಗದ್ಗುರು ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಟ್ಟದಲ್ಲಿ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಓದುತ್ತಿರುವ 20 ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ ವಿತರಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಹಾಗೂ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿಯವರಿಂದ ಇದೊಂದು ಬಹಳ ಒಳ್ಳೆಯ ಸ್ತುತ್ಯವಾದ ಕಾರ್ಯ ಆಗಿದೆ. ಬಡವರಿಗೆ ಕೊಡತಕ್ಕಂಥ ವ್ಯವಸ್ಥೆ ಇರುವುದಿಲ್ಲ, ಆ ವ್ಯವಸ್ಥೆಯನ್ನು ಫ್ರೀಯಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟು ಮಕ್ಕಳ ಜ್ಞಾನದ ಅಭಿವೃದ್ಧಿಯನ್ನು ತುಂಬ ಚೆನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವೆರಡೂ ಸಂಸ್ಥೆಗಳು ತುಂಬ ಚೆನ್ನಾಗಿ ಮಾಡಿವೆ. ಅದನ್ನು ಮಕ್ಕಳು ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಇಡೀ ಅವರ ಜೀವನವನ್ನು ಬೆಳಕನ್ನಾಗಿ ಮಾಡಿಕೊಳ್ಳಿ ಅಂತ ಆಸೆ ಮಾಡ್ತೀವಿ. ಅತಿಥಿಗಳಾಗಿ ಆಗಮಿಸಿದ್ದ ಕೆಎಲ್ಇ ವಿಶ್ವವಿದ್ಯಾಲಯ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಮಹಂತೇಶ್ ರಾಮಣ್ಣವರ್ ಮಾತನಾಡಿ, ಉತ್ತಮ ಅಂಕ ಗಳಿಕೆಗೆ ಮಾತ್ರ ವಿದ್ಯಾರ್ಥಿಗಳು ಸೀಮಿತರಾಗದೆ ಸಮಾಜದಲ್ಲಿ ನೊಂದ ಅಸಹಾಯಕರ ನೆರವಿಗೆ ಧಾವಿಸಬೇಕು. ರಕ್ತದಾನ, ದೇಹದಾನ, ತ್ವಚಾದಾನಗಳ ಬಗ್ಗೆ ಅರಿವು ಮೂಡಿಸಿ ಸಂಕಷ್ಟದಲ್ಲಿರುವವರ ಬಾಳಿಗೆ ನೆರವಾಗಬೇಕೆಂದರು. ಈ ಟ್ಯಾಬ್ ಅನ್ನ ವಿತರಣೆ ಈ ಒಂದು ಪುಣ್ಯಕ್ಷೇತ್ರದಿಂದ ಮಾಡುವ ಉದ್ದೇಶ ಅಂತಂದ್ರೆ ಒಂದು ಹಸ್ತ ಪ್ರದಾನ. ಈ ಒಂದು ಮಹಾಸ್ವಾಮೀಜಿಯವರ ಹಸ್ತದಿಂದ ಈ ಟ್ಯಾಬ್ ಅನ್ನು ಕೊಟ್ಟಂತ ತಾವೆಲ್ಲರೂ ಅದನ್ನ ಏನಪ್ಪಾ ಅಂದ್ರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಇರ್ತವೆ, ಅದನ್ನ ಸಕಾರಾತ್ಮಕವಾಗಿ ಉಪಯೋಗ ಮಾಡ್ತೀರಿ ಅಂತ ಹೇಳಿ ತಮ್ಮಲ್ಲಿ ನಾನು ಅವರಿಗೆ ಎಲ್ಲರ ಪರವಾಗಿ ನಾನು ವಂದಿಸುತ್ತೇನೆ. ಮತ್ತು ಒಬ್ಬ ವೈದ್ಯನಾಗಿ ನಾನು ಇಲ್ಲಿ ಕೇಳ್ಕೋದೇನಂತಂದ್ರೆ ಈ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿ ಟ್ಯಾಬ್ ಅಂತ ಬಂದಾಗ ನೀವು ಪಠ್ಯ ಪುಸ್ತಕವನ್ನು ಪುಸ್ತಕ ಹಿಡ್ಕೊಂಡು ಓದುವುದೇ ಬೇರೆ, ಟ್ಯಾಬ್ ಹಿಡ್ಕೊಂಡು ಓದುವುದೇ ಬೇರೆ. ಟ್ಯಾಬ್ ಅನ್ನು ಮಾತ್ರ ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ಈ ಟ್ಯಾಬ್ ಅನ್ನು ವಿತರಣೆ ನಿಮಗೆ ಯಾಕೆ ಕೊಟ್ಟರು, ಇಷ್ಟು ಮಂದಿ ಎಲ್ಲ ವಿದ್ಯಾರ್ಥಿಗಳಿದ್ರು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿರ್ಲಿಕ್ಕೆ ಅಂದ್ರೆ ಇದಕ್ಕೆ ಮಾನದಂಡವಾಗಿ ನಮ್ಮ ಕಿರಣ್ ಅವರು ಹೇಳಿದರು. ಅಕ್ಷರಶಃ ಹೇಳ್ತೇನೆ, ಈ ಮಾನದಂಡಕ್ಕೆ ನೀವೆಲ್ಲರೂ ಅರ್ಹರಿದ್ದೀರಿ. ಏನಂತಂದ್ರೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಒಂದಿರಬೇಕು, ಎರಡನೇದು ಇವರು ಮನ್ಯಾಗ ಕೂತು ನಾ ಆನ್ಲೈನ್ ಕ್ಲಾಸ್ಗೆ ನಾ ಶಾಲೆಗೆ ಹೋಗುದಿಲ್ಲ ಅಂತಂದ್ರೆ ಅವ್ರಿಗೆ ಯಾರಿಗೂ ಟ್ಯಾಬ್ ಕೊಟ್ಟಿಲ್ಲ, ಶಾಲೆಗೆ ನಿರಂತರ ಹಾಜರಿ ನೋಡ್ಯಾರ ಅವರು, ನಿಮ್ಮ ಅಟೆಂಡೆನ್ಸ್ ಅದನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು. ಅದಲ್ಲದೆ ಮತ್ತೆ ನೀವು ಬರೀ ಕರಿಕ್ಯುಲರು ಬರೀ ಅಕಾಡೆಮಿಕ್ಸ್ ಆಗಲ್ಲ, ಈ ನಾನ್ ಅಕಾಡೆಮಿಕ್ಸ್ ಅಂದ್ರೆ ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಮತ್ತು ಬೇರೆ ಬೇರೆ ಒಂದು ಲಿಟ್ರರಿ ಒಳಗಿದ್ದು ಕೂಡ ಗಮನಿಸಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಇವನ್ನೆಲ್ಲರೂ ಮಾನದಂಡ ಮಾಡಿ ಬೆಂಗಳೂರಿಗೆ ಕಳಿಸಿದ್ರೆ ನಿಮಗೆ ಗೊತ್ತೈತೆ ಕ್ರಿಕೆಟ್ ಆಡಬೇಕಾದ್ರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಶ್ರೀಮತಿ ವೈ ಜಯಂತಿ ಚೌಗ್ಲಾ, ಶ್ರೀಮತಿ ಎಸ್ಜೆ ಹೆಬ್ಬಾಳ್ಕರ್, ಪ್ರಾಚಾರ್ಯರಾದ ಕಿರಣ್ ಚೌಗ್ಲಾ ಮುಂತಾದವರು ಉಪಸ್ಥಿತರಿದ್ದರು. ಉಪನ್ಯಾಸಕಿ ಸವಿತಾ ನಗಾರಿ ನಿರೂಪಿಸಿದರು.